ಸಾಫ್ಲವರ್ ಅಂತ ಹೇಳೋರು, ಕರಡಿ ಅಂತಾರೆ, ಕರಡಿ ಅಂತ ಹೇಳೋರು ಇಲ್ಲಿ ಬಂದಿರೋದು. ಓಕೆ, ಫಸ್ಟ್ ಫೇಸ್ ಅಲ್ಲಿ ಟಾಪ್ ಅಲ್ಲಿ ಬಂದಿರೋದು ಕ್ಲಿಯರ್ ಆಗಿ ನೀವು ನೋಡಿರ ಸಿಪ್ಪೆ ಮಾತ್ರ ಇದರಲ್ಲಿ ಇರೋದು. ಹೌದು, ಕ್ಲಿಯರ್ ಆಗಿ ನೀವು ನೋಡಿರ ಒಂದು ಇಲ್ಲ, ಸಿಪ್ಪೆ ಮಾತ್ರ ಇಲ್ಲಿ ಬಂದಿರೋದು. ಫ್ರಂಟ್ ಅಲ್ಲಿ ನಿಮ್ಗೆ ಟಾಪ್ ಅಲ್ಲಿ ನಾನ್ ಬ್ರೋಕನ್ ಸ್ವಿಚ್ ಇಲ್ಲಿ ಇರೋದು ಕಾಲ್ ಬರ್ತಾ ಇದೆ. ಇಲ್ಲಿ ಪ್ರಾಪರ್ ಆಗಿ ಕಲ್ಲೆ ಬೀಜ ಮಾತ್ರ ಇಲ್ಲಿ ಬರೋದು. ಈ ತರ ಫ್ರೆಶ್ ಆಗಿರೋ ಕಾರ್ಡ್ ಬರ್ತಾನೆ ಇರುತ್ತೆ. ಇದಕ್ಕೆ ಇದು ಅಗ್ರಿಕಲ್ಚರ್ ಮಿಷಿನರಿ, ನಿಮ್ ಆಯಿಲ್ ಮಿಷಿನ್ ಇನ್ಕ್ಲೂಡಿಂಗ್ ನಿಮ್ ಹಾಕಿರ ಫುಡ್ ಇಂಡಸ್ಟ್ರಿ ಒಳಗಡೆ ಪಿ ಎಂ ಎಫ್ ಎಂಇ ಸ್ಕೀಮ್ ಅಲ್ಲಿ ಆಗಿರ ಒಂದು 50% ಸಬ್ಸಿಡಿ ಈಸಿಯಾಗಿ ನಮ್ ಕ್ಲೈಮ್ ಮಾಡಿ ಲೋನ್ ಇದು ತರಿಸಬಹುದು. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನಿಮಗೆ? ಸೊ ಫಸ್ಟ್ ಈ ಮಷಿನ್ ಬಗ್ಗೆ ಅಲ್ಲಿ ಇನ್ನೊಂದ್ ಸರ್ ನಿಮ್ ಬಗ್ಗೆ ಅಲ್ಲಿ ಕಂಪನಿ ಬಗ್ಗೆ ಅಲ್ಲಿ ತಿಳಿಸ್ಕೊಡಿ. ನಮಸ್ತೆ, ನಾವು ದೇವಿ ಇಂಡಸ್ಟ್ರೀಸ್ ಕೊಯಂಬತ್ತೂರು. ನಮ್ಮ ಹತ್ರ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್, ಆಯಿಲ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ರಿಲೇಟೆಡ್ ಮಿಷಿನ್ಸ್ ಪೂರ್ತಿ ಮಿಷಿನ್ ನಾವು ಮಾಡ್ತೀರಿ. ಆ ಲೈನ್ ಅಪ್ ಅಲ್ಲಿ ಈಗ ನಿಮ್ ವಿಡಿಯೋ ನೋಡುವುದು ಈ ಮಿಷಿನ್ ಡಿಕೋಟಿಕೇಟರ್ ಮಿಷಿನ್. ಈ ಡಿಕೋಟಿಕೇಟರ್ ಮಿಷಿನ್ ಸ್ಪೆಷಾಲಿಟಿ ನಿಮ್ ಏನಂತ ಕೇಳಿದ್ರೆ, ಕಡಲೆ ಬೀಜ ಅದು ಶೇಂಗಾದು ಮತ್ತೆ ಕುಸ್ಬೆ ಸಾಫ್ಲವರ್ದು ಸನ್ಫ್ಲವರ್ದು ಸೂರ್ಯ ಫ್ಲವರ್ ಇದೆಲ್ಲ ಪೂರ್ತಿಗೆ ಸಿಪ್ಪೆ ಸುರಿಯೋದು ಮಿಷಿನ್. ನಾರ್ಮಲ್ ಹಂಗ ಕಟ್ಟಿಗೆ ಕಾಣೋ ಮಿಷಿನ್ ಅಲ್ಲಿ ನಿಮ್ಮ ಬೀಜ ನಿಮ್ ಹಾಕುವಂಗ ಡೈರೆಕ್ಟ್ ಹಂಗ, ಈಗ ಕುಸ್ಬೆ ನಿಮ್ ಡೈರೆಕ್ಟ್ ಆಗಿ ನಿಮ್ ಇಟ್ಟರೆ ಅದು ಕಟ್ಟಿಗೆ ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮ ಆಯಿಲ್ ಪ್ರಾಸೆಸ್ ಮಾಡೋಕೆ ಬೆಸ್ಟ್ ಮೆಥಡ್ ಏನಂದ್ರೆ, ಈ ಡಿಕೋಟಿಕೇಟರ್ ಮಿಷಿನ್ ಅಲ್ಲಿ ಇಟ್ಟು ಒಳಗಡೆ ಇರೋ ಪಲ್ಪ್ ಮಾತ್ರ, ಒಳಗಡೆ ಇರೋ ಪಲ್ಪ್ ಮಾತ್ರ ನಮ್ಮ ಎತ್ತಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಅಲ್ಲಿ ಹಾಕಿ ಮಾಡಿದ್ರೆ ನಿಮ್ಗೆ ಈಲ್ಡ್ ಎಕ್ಸ್ಟ್ರಾ ಬರುವುದು ಮತ್ತೆ ಕಟ್ಟಿಗೆ ಕಾಣದ ಮಿಷಿನ್ ಅಲ್ಲಿ ಕಟ್ಟಿಗೆ ಲೈಫ್ ಜಾಸ್ತಿ ಬರುವುದು. ಅದಕ್ಕಾಗಿ ಈ ಮಿಷಿನ್ ನಮ್ ಡಿಸೈಡ್ ಮಾಡಿಯವ್ರಿ. ಸೊ ಈ ಮಿಷಿನ್ದು ಕೆಪಾಸಿಟಿ ನೀವ್ ನೋಡಿರೆ, ಕಲ್ಲೆ ಬೀಜದು ಒಂದು 150 kg ಪರ್ ಹವರ್ಗೆ ಮಾಡಬಹುದು. 150 kg 150 kg ಪರ್ ಹವರ್ಗೆ ಮಾಡಬಹುದು. ನೆಕ್ಸ್ಟ್ ಶೇಂಗಾ ಇದು ಕುಸ್ಬೆ ಮಾತ್ರ ಸನ್ಫ್ಲವರ್ ಪರ್ ಹವರ್ಗೆ ಒಂದು 50 kg ನಿಮ್ಮ ಅಪ್ರಾಕ್ಸಿಮೇಟ್ ಆಗಿ ಈ ಮಿಷಿನ್ ಅಲ್ಲಿ ಮಾಡಿ ನೀವು ತರಿಸ್ಬೋದ್ರಿ. ಈ ಮಿಷಿನ್ ನಿಮ್ಮ ಮೋಟರ್ ನೋಡಿರೆ 2 HP ಮೋಟರ್, ಎರಡು ಸಿಂಗಲ್ ಫೇಸ್ 3 phase ಎರಡು ನಿಮ್ಗೆ ಮೋಟರ್ ಹಾಕಿ ನಮ್ ಕೊಡ್ಬೋದು. ಸಿಂಗಲ್ ಫೇಸ್ ಸಿಗುತ್ತೆ, 3 phase ಸಿಗುತ್ತೆ. ಸಿಂಗಲ್ ಫೇಸ್ 3 phase ಅವ್ರಿಗೆ ಯಾವ ತರ ಬೇಕು ಆತರ ಹಾಕಿ ಕೊಡ್ತೀನಿ. ಸಿಂಗಲ್ ಫೇಸ್ ಸಿಂಗಲ್ ಫೇಸ್ ಸಿಗುತ್ತೆ, 3 phase ಅಂದ್ರೆ 3 phase ನಮ್ ಕೊಡ್ಬೋದು. ಯಾವ ಕಂಪನಿ ಮೋಟರ್ ಸರ್, ಯಾವ ತರ ವಾರಂಟಿ ಗ್ಯಾರಂಟಿ ಸರ್? ಮಿಷಿನ್ ಗೆ ನಮ್ 1 year ವಾರಂಟಿ ನಮ್ ಕೊಡ್ತೀರಿ. ಮೋಟರ್ ಈ ಮಿಷಿನ್ ಬರುದು ಪ್ರತಿಯೊಬ್ಬ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮೋಟರ್, 1 year ಫುಲ್ ರೀಪ್ಲೇಸ್ಮೆಂಟ್ ವಾರಂಟಿ. ಮೋಟರ್ ಏನ್ ಪ್ರಾಬ್ಲಮ್ ಆದ್ರೆ ಮೋಟರ್ ನಮ್ ಕೊಟ್ರೆ ಇಮಿಡಿಯೇಟ್ ಮೋಟರ್ ಟು ಮೋಟರ್ ನಮ್ ರೀಪ್ಲೇಸ್ಮೆಂಟೇ ಮಾಡಿಕೊಡ್ತೀರಿ. ರೀಪ್ಲೇಸ್ಮೆಂಟೇ ಮಾಡಿಕೊಡ್ತೀರಿ ಸರ್. ನೆಕ್ಸ್ಟ್ ಈ ಮಿಷಿನ್ ಅಲ್ಲಿ ಹೆಂಗ ಆಪರೇಷನ್ ನೀವು ನೋಡಿರೆ, ಇಲ್ಲಿ ನಮ್ಮ ಕಡಲೆ ಬೀಜ ಕುಸ್ಬೆ ಮಾತ್ರ ಸನ್ಫ್ಲವರ್ ಎಲ್ಲಿ ಇಲ್ಲಿ ನಮ್ಮ ಇಟ್ಟರೆ ಇದು ಮಿಷಿನ್ ಅಲ್ಲಿ ಫ್ರಂಟ್ಲೆ ನಿಮ್ಗೆ ಅದು ಪಲ್ಪ್ ಮಾತ್ರ ಪ್ರಾಪರ್ ಗ್ರೌಂಡ್ ಸೀಡ್ ಮಾತ್ರ ಇಲ್ಲಿ ಬರೋದ್ರಿ. ಆ ಬರುವುದನ್ನ ಸೀಡ್ನ ಗ್ರೇಡರ್, ಇದನ್ನ ಗ್ರೇಡರ್ ಅಂತ ಹೇಳುವ್ರಿ. ಏನೇನು 2-3 quality, ಇಲ್ಲಿ ಒಂದು ಕ್ವಾಲಿಟಿ, ಇಲ್ಲಿ ಒಂದು ಕ್ವಾಲಿಟಿ, ಮೂರು ಕ್ವಾಲಿಟಿ ಆಗಿ ಬರುತ್ತೆ. ಸ್ಪ್ಲಿಟ್ ಆಗಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ನಿಮ್ಗೆ ಸ್ಪ್ಲಿಟ್ ಆಗಿ ಬರೋದು. ಮತ್ತೆ ಅವು ಟಾಪ್ ಲೇರ್ ಚಿಪ್ಪೆ ಬ್ಯಾಕ್ ಅಲ್ಲಿ ಇಲ್ಲಿ ಗಾಳಿ ಬರೋದ್ರಿ. ಇಲ್ಲಿ ಇದು ಗಾಳಿ ಬರೋ ಗಾಳಿಯಲ್ಲಿ ಬ್ಯಾಕ್ ಇರೋ ಗ್ಯಾಪ್ ಅಲ್ಲಿ ನಿಮ್ಗೆ ಹಿಂದ್ಗಡೆ ಇದ್ದು ನಿಮ್ಗೆ ಅದು ಸಿಪ್ಪೆ ಹೊರಗಡೆ ಬರೋದ್ರಿ, ಹೊರಗಡೆ ಔಟ್ಪುಟ್ ಇದೆ ಸಿಪ್ಪೆ ಬರೋದು. ಓಕೆ, ಸೂಪರ್ ಸರ್. ಸರಿ, ಇದನ್ನ ಯಾತ್ರ ಕೊಡ್ತಾ ಇದ್ರಿ ಸರ್, ಕರ್ನಾಟಕದಲ್ಲಿ ಯಾತ್ರ ಕಳಿಸ್ತಾ ಇದ್ರಿ ಸರ್? ಕರ್ನಾಟಕ ಅಲ್ಲಿ ನಮ್ಮ ಪೂರ್ತಿ ಕರ್ನಾಟಕಕ್ಕೆ ಹೆಂಗ್ ಬೇಕಾದ್ರೆ ಪಾರ್ಸಲ್ ಸರ್ವಿಸ್ ಬೇಕಾದ್ರೆ ಮಾಡಿ ಕೊಡ್ಬೋದು. ಪೂರ್ತಿ ಕಂಪ್ಲೀಟ್ ಅಸೆಂಬಲ್ಡ್ ಕಂಡೀಷನ್ ದಾಗ ಬರೋದು. ಅದೇ ನಮ್ಮ ಆಯಿಲ್ ಮಿಷಿನ್ ಬಗ್ಗೆ ನಮ್ಮ ಮೇಲೆ ಇರ್ತಾರ, ನಿಮ್ಗೆ ಏನ್ ಸರ್ವಿಸ್ ಮೈಂಟೆನೆನ್ಸ್ ಏನ್ ಬಂದ್ರಿ, ನಿಮ್ ನನಗೆ ವಿಡಿಯೋ ಕಾಲ್ ಮಾಡಿರೆ ನಿಮ್ ಇಶ್ಯೂಸ್ ನ 1 hour ಒಳಗಡೆ ನಾವು ಸಾಲ್ಟ್ ಮಾಡೋಕ್ ಬರುವುದು. ಇಲ್ಲ ಇಲ್ಲ ಅಂದ್ರೆ ನಮ್ಮ ಇಲ್ಲಿ ಇದು ಹುಡುಗರು ಕಳ್ಸಿಕೊಡ್ತೀರಿ, ಅದು ಚಾರ್ಜಬಲ್ ಎಕ್ಸ್ಟ್ರಾ. 1 year ಮಿಷಿನ್ ಗೆ ವಾರಂಟಿ ಕೊಡ್ತೀರಿ ಸರ್. ನೆಕ್ಸ್ಟ್ ಸಬ್ಸಿಡಿ ಸರ್, ಇದಕ್ಕೆ ಇದು ಅಗ್ರಿಕಲ್ಚರ್ ಮಿಷಿನರಿ, ನಿಮ್ ಆಯಿಲ್ ಮಿಷಿನ್ ಇನ್ಕ್ಲೂಡಿಂಗ್ ನಿಮ್ ಹಾಕಿರ ಫುಡ್ ಇಂಡಸ್ಟ್ರಿ ಒಳಗಡೆ ಪಿ ಎಂ ಎಫ್ ಎಂಇ ಸ್ಕೀಮ್ ಅಲ್ಲಿ ಆಗಿರ ಒಂದು 50% ಸಬ್ಸಿಡಿ ಈಸಿಯಾಗಿ ನಮ್ ಕ್ಲೈಮ್ ಮಾಡಿ ಲೋನ್ ಇದು ತರಿಸಬಹುದ್ರಿ. ಈಗ ನಮ್ ಎತ್ತಿರುವುದು ಇದು ಕುಸ್ಬೆ ಸಾಫ್ಲವರ್ ಅಂತ ಹೇಳೋರು, ಕರಡಿ ಅಂತ ಹೇಳೋರು ಮಾರಾಟ. ಇದು ನಮೀಗ ಒಳಗಡೆ ಮಿಷಿನ್ ಹೆಂಗ್ ರನ್ ಆಗಿತ್ತದ ನೀವು ನೋಡಿರೀ. ಎಕ್ಸ್ಪ್ಲನೇಷನ್ ಗೆ ಏನಂದ್ರೆ, ಈ ಮಿಷಿನ್ ಅಲ್ಲಿ ಇಲ್ಲಿ ಬಂದಿರೋದು ಫಸ್ಟ್ ಫೇಸ್ ಅಲ್ಲಿ ಟಾಪ್ ಅಲ್ಲಿ ಬಂದಿರೋದು ಕ್ಲಿಯರ್ ಆಗಿ ನೀವು ನೋಡಿರ ಸಿಪ್ಪೆ ಮಾತ್ರ ಇದರಲ್ಲಿ ಇರೋದು. ಹೌದು, ಕ್ಲಿಯರ್ ಆಗಿ ನೀವು ನೋಡಿರ ಒಂದು ಇಲ್ಲ, ಸಿಪ್ಪೆ ಮಾತ್ರ ಇಲ್ಲಿ ಬಂದಿರೋದ್ರಿ. ನೆಕ್ಸ್ಟ್ ಸೆಕೆಂಡ್ ಸ್ಲಾಟ್ ಅಲ್ಲಿ ಇಲ್ಲಿ ಬಂದಿರೋದು ಸೀಡ್ಸ್, ಸಿಪ್ಪೆ ಓಪನ್ ಆದ ಸೀಡ್ಸ್, ಸ್ವಲ್ಪ ಸಿಪ್ಪೆ ಬಂದಿರೋದ್ರಿ. ಇದನ್ನ ಕಟ್ಟಿಗೆ ಮಿಷಿನ್ ಹಾಕಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಬಂದಿರೋದು ಕಂಪ್ಲೀಟ್ ಪೌಡರ್ ಕಂಡೀಷನ್. ಪೌಡರ್ ಕಂಡೀಷನ್ 3 types ಅಲ್ಲಿ ಬರುತ್ತೆ. 3 types ಅಲ್ಲಿ ನಿಮ್ಗೆ
ಇದು ಕುಸ್ಬೆದು ತ್ರೀ ಟೈಪ್ಸ್ ಅಲ್ಲಿ ಈ ತರ ಬರೋದ್ರಿ, ಸಿಪ್ಪೆ ಸುಲ್ದು ಈ ತರ ಎಲ್ಲ ಬರುತ್ತೆ. ಓಕೆ, ಇದೇ ಮೆಷಿನ್ ಅಲ್ಲಿ ಸೇಮ್ ಗ್ರೌಂಡ್ ನಟ್ ನಮ್ಮ ಹಾಕಿದ್ರೆ ಓಪನ್ ಆಗುತ್ತೆ, ನೀರು ಗ್ರೌಂಡ್ ನಟ್ ಇಲ್ಲಿ ಬರೋದು. ಓಕೆ, ಎಕ್ಸಾಕ್ಟ್ ಸೈಜ್ ಗ್ರೌಂಡ್ ನಟ್ ಇಲ್ಲಿ ಬರೋದು. ಓಕೆ, ಥರ್ಡ್ ಕ್ವಾಲಿಟಿ ಚಿಕ್ಕದಿರೋ ಗ್ರೌಂಡ್ ನಟ್, ಬ್ರೋಕನ್ ಗ್ರೌಂಡ್ ನಟ್ ಅದಲ್ಲ, ಈ ಗ್ಯಾಪ್ ಅಲ್ಲಿ ನಿಮ್ಗೆ ತ್ರೀ ಟ್ರಯಲ್ ಅಂದ್ರೆ ನಿಮ್ಗೆ ಡಿಫ್ರೆಂಟ್. ಮಾತ್ರ ಇವಾಗ ಇದು ಶೇಂಗಾದು ಕಡಲೆ ಬೀಜ, ಕಡಲೆ ಬೀಜ. ಓಕೆ, ಈ ಸಿ ನಮ್ಮ ಹತ್ರ ಇವಾಗ ಇದೆ. ಇದು ನಮ್ಮ ಈಗ ಮಿಷಿನ್ ಹಾಕಿ ಹೆಂಗ ನಮ್ಮ ಸಿಪ್ಪೆ ಸುರಿಯೋದು ಅಂತ ನಾನು ತೋರಿಸ್ತೀನಿ. ಈಗ ನಿಮ್ ವಿಡಿಯೋ ನೋಡೋದು ಇನ್ ಕಡೆ ಸಿಪ್ಪೆ ಹೋಗ್ತಾ ಇದೆ, ಹಿಂದ್ಗಡೆ ಸಿಪ್ಪೆ ಹೋಗ್ತಾ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಟಾಪ್ ಅಲ್ಲಿ ನಾನ್ ಬ್ರೋಕನ್ ಸ್ವಿಚ್ ಇಲ್ಲಿ ಇರೋದು, ಕಾರ್ ಬರ್ತಾ ಇದೆ. ಇಲ್ಲಿ ಪ್ರಾಪರ್ ಆಗಿ ಇರು ಕಲ್ಲೆ ಬೀಜ ಮಾತ್ರ ಇಲ್ಲಿ ಬರೋದು, ಈ ತರ ಫ್ರೆಶ್ ಆಗಿರೋ ಕಡಲೆ ಬರ್ತಾನೆ ಇರುತ್ತೆ. ಎರಡು ತೋರಿಸ್ಕೊಡ್ರಿ, ಬಹಳ ಖುಷಿ ಅನ್ಸಿತ್ತು. ಕಡಲೆ ಬೀಜ ಶೇಂಗಾ ಸೂಪರ್ ಆಗಿ ಬಂದಿದೆ ಸರ್ ಅಲ್ವಾ? ಹೌದ್ರಿ ಸರ್. ಓಕೆ ಓಕೆ, ಈಗ ನೋಡಿ ಈಗ ಹೆಂಗ್ ಬಂದಿದೆ ಅಂತ ನೋಡ್ತೀವ್ರಿ. ಒಬ್ಬೊಂದು ನಿಮ್ಗೆ ಅದು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂಸ್ ಮಾಡಬಹುದು, ಅದೇ ಅಗ್ರಿಕಲ್ಚರ್ ಆಲ್ ಪರ್ಪಸ್ ಗೆ ಈ ಸೀಡ್ ಯೂಸ್ ಮಾಡಬಹುದು. ಹೌದಲ್ವಾ? ಇಂಡಿಯಲ್ಲಿ ನಿಮ್ ಎಲ್ಲಿ ಇದ್ರಿಯೂ ನನಗೆ ಕಾಲ್ ಮಾಡ್ರಿ, ಡೀಟೇಲ್ಸ್ ಬೇಕಾದ್ರೆ ನಾನು ಕಳ್ಸಿಕೊಡ್ತೀನಿ. ನಿಮ್ಗೆ ಹೆಂಗ್ ಬೇಕೋ, ಎಲ್ಲಿ ಎಲ್ಲಿ ನಿಮ್ ಜಾಗ ಇಲ್ಲಿಯೋ ಅದನ್ನ ಹೇಳ್ರಿ, ನಾವು ನಿಮ್ಗೆ ಕಳ್ಸಿಕೊಡ್ತೀನಿ. ಬಿಸ್ನೆಸ್ ಚಾಲು ಮಾಡ್ರಿ, ಎಲ್ಲಿ ನಿಮ್ ಏನ್ ಬಿಸ್ನೆಸ್, ಆಯಿಲ್ ಬಿಸ್ನೆಸ್, ಅಗ್ರಿಕಲ್ಚರ್ ಬಿಸ್ನೆಸ್, ಏನಾದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡಿ ಕೊಡ್ತೀರಿ ಸರ್. ಖಂಡಿತ ಸರ್, ಬಹಳ ಖುಷಿ ಅನ್ಸಿತ್ತು ನಿಮ್ಮ ದೇವಿ ಇಂಡಸ್ಟ್ರಿಗೆ ಬಂದು. ಥ್ಯಾಂಕ್ ಯು ಸರ್. ಸೊ ಎಲ್ಲ ಟೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಿಮ್ಮ ಹತ್ರ, ಯಾರೇ ಕೇಳಿದ್ರು ಸಪೋರ್ಟ್ ಮಾಡಿ ಸರ್. ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ ಇದ್ರೆ ಇಎಂಐ ಮ್ಯಾ ಕೊಡಿ. ಶೋರ್ ಸರ್. ಬ್ಯಾಂಕ್ ಲೋನ್ ಅಂದ್ರೆ ಸಬ್ಸಿಡಿಗೆ, ಅದು ಪ್ರತಿಯೊಂದಕ್ಕೂ ಎಲ್ಲ ಹೆಲ್ಪ್ ಮಾಡಿ ಸರ್ ಅವ್ರಿಗೆ. ಓಕೆನಾ?